ನೋಡಿ, ನಾನು ಇವತ್ತು ಬೆಳಿಗ್ಗೆ ಬಂದೀನಿ, ನನಗೆ ಪೂರ್ಣ ಮಾಹಿತಿ ಇಲ್ಲ. ಅವ್ರ ಪೇಷಂಟ್ ಮಾತಾಡ್ಸಿ ಬಂದೆ, ಬರೆಯಲ್ಲಿ ಗಾಯಲ್ಲಿ ಕೊಂಡು ಹುಡುಗಿಬೇಡ. ಅವ್ನ ಫಸ್ಟ್ ಹೋಗಿ ಹೇಳಿದ್ದೀನಿ ನಾನು, ರಾಜಕಾರಣ ಬೇರೆ, ನಿಜವಾದ ನಿಜ ಸಂಗತಿ ಹೇಳಿ, ಸುಳ್ಳು ಹೇಳಿ ಏನಾರು ಯಾರೋ ಯಾರೋ ಹೇಳ್ಬೇಡಪ್ಪ, ಇದ್ದದ್ದು ನಿಜ ಹೇಳಿ. ನಿಜವಾಗ್ಲೂ ನಿಂಗೆ ಅಣ್ಣ ಇದ್ರೆ ನಾವು ಎಲ್ಲ ನಿಜಳಿದು. ಅವ್ರು ನಿನ್ನೆ ಕೆಲವೊಂದು ನಾನು ಮುಂಬೈದಲ್ಲಿದ್ದಾಗ ಮಾಧ್ಯಮದಲ್ಲಿ ಯೂಟ್ಯೂಬಲ್ಲಿ ಏನೇನೋ ಆ ಕಡೆ ಬಂದವು, ಎರಡೂ ಪೊಲೀಸರು ಇನ್ಕ್ವೈರಿ ಮಾಡಲಿ. ಇನ್ಕ್ವೈರಿ ಮಾಡಿದ ನಂತರ ಮಾತಾಡೋದು ಒಳ್ಳೆಯದು ಈ ಸಂದರ್ಭ ಹೇಳೋದು, ಯಾಕಂದ್ರೆ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದು ಈಗ ಕೆಲವೊಂದು ಜನ ಬಂದು ಮಾತಾಡಿ ಹೋಗಿದ್ದಾರೆ. ಮತ್ತು ಸ್ಥಳೀಯವಾಗಿ ಬಾಂಗ್ಲಾದ ಇರೋದ್ರಿಂದ ಪ್ರತಿ ಹಂತದಲ್ಲಿ ನಾವು ಸಮಾಜದಲ್ಲಿ ಇರೋದ್ರಿಂದ ಯಾರೇ ಮೇಲೆ ಅಪ್ಪಾದ ಮಾಡುವಾಗ ವಿಶೇಷವಾಗಿ ಜವಾಬ್ದಾರಿಯಾಗಿ ಅಪ್ಪಾದ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಈ ಸದ್ಯ ಏನು ಹೇಳೋದಿಲ್ಲ, ಈಗ ತಾನೇ ಬಂದಿದ್ದೀನಿ. ಆದರೆ ಒಂದೇ ದುರ್ದೈವ ಸಂಗತಿ ಅಂದರೆ ಪೊಲೀಸರು ಮಾಡುವಂಥ ಕೃತಿ ನಂಗೆ ಭಾಳ ಕೆಟ್ಟ ಅನ್ಸದೆ. ಬಿಹಾರ ದೇಶದ ಹಿಂಗೆ ಆಗೋದಿಲ್ಲ. ನಿನ್ನೆ ಸಾಯಂಕಾಲ ಎಷ್ಟು ಗಂಟೆ ಆಗಿದೆ ಗೊತ್ತಿಲ್ಲ, ಟೈಮಿಂಗ್ ನಾಲ್ಕು ಮೂವತ್ತೈದಕ್ಕೆ ಆಗಿದೆ. ಈಗ ಮುಂಜಾನೆ 12 ಆಗಿದೆ, ಇನ್ನೂವರೆಗೆ FIR ಆಗಿಲ್ಲ. ಪೊಲೀಸರು ಬೇಜವಾಬ್ದಾರಿ ಮಾತಾಡ್ತಾರೆ. ಪೊಲೀಸ್ಗೆ ಒಂದು ಎಚ್ಚರಿಕೆ ಕೊಡ್ತೀನಿ, ನಿಜ ಸಂಗತಿ ಹೊರಗೆ ಬರಬೇಕು. ಯಾರು ತಪ್ಪು ಅವ್ರಿಗೆ ಅವ್ರ ಮೇಲೆ ಕ್ರಮ ಆಗಬೇಕು. ಅಕಸ್ಮಾತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ಮಾಡಿದ್ರೆ ನಾವು CBI ಇನ್ಕ್ವೈರಿಗೆ ಹೈಕೋರ್ಟ್ಗೆ ಹೋಗ್ತೀವಿ. ನಾವು ಇವ್ರದ್ದೇ ಫೈನಲ್ಲ, ಈಗ FIR ಮಾಡಲಿ ಅದೊಂದು ದೊಡ್ಡ ಯಾವುದೇ ಕಾನೂನಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಯಾವುದೇ ಪ್ರಧಾನಮಂತ್ರಿ ಇರ್ತೀವಿ ಯಾರ್ಯಾರು ಅಪ್ಪ ಮಾಡಿ FIR ಮಾಡಬೇಕಾಯ್ತು. FIR ಅದೇ ದೊಡ್ಡ ಮಹಾಶಿಕ್ಷೆ ಅಲ್ಲ, ಪ್ರಥಮ ಮಾಹಿತಿ ಇರ್ತದೆ ಅದು. ಅದು ಇನ್ಕ್ವೈರಿ ಮಾಡಿ ಆಮೇಲೆ ಬೀರು ಪಡೋಕೆ ಅವ್ರು ಪೊಲೀಸ್ ಇರ್ತದೆ. ಆದರೆ ನನಗೆ ಮಾಹಿತಿ ಪ್ರಕಾರ ದೊಡ್ಡ ಅಧಿಕಾರಿಗಳು ಬೆಂಗಳೂರು ಮುಖಾಂತರ ಸ್ಥಳೀಯ ಪೊಲೀಸರಿಗೆ ನೀವು ಯಾವುದೇ ಕಾರಣಕ್ಕೂ FIR ಮಾಡಿಕೊಡೋದಂತ ಆದೇಶ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಭಾಳ ಗಂಭೀರವಾಗಿ ತಗೊಂಡು ನಮ್ಮ ಪಕ್ಷದಿಂದ ಸ್ಥಳೀಯವಾಗಿರಬೇಕು, ಬೆಂಗಳೂರು ಇರ್ಬೋದು, ದಿಲ್ಲಿ ಮುಖಾಂತರ ಮಾತಾಡಿ ಇದನ್ನು ಭಾಳ ಸೀರಿಯಸ್ ತಗೋತೇವೆ. ಈ ಕೇಸ್ನಲ್ಲಿ ಯಾರು ತಪ್ಪದೆ ಒಪ್ಪದೆ ಸ್ಥಳೀಯವಾಗಿ ತನಿಖೆ ಆಗಲಿ, ತನಿಖೆ ಆದ ನಂತರ ಅಪಾದ ಮಾಡೋಣ. ಈ ಯಾರ ಹೆಸರು ತಗೋಬೇಡ, ಅದು ಆದಷ್ಟು ಬೇಗ ನ್ಯಾಯ ಸಿಗಬೇಕು. ಆದರೆ ಒಂದು ಬೆಳಗಾವಿ ಸುತ್ತಮುತ್ತಲಿನಲ್ಲಿ ಈಗಾಗಲೇ ಇದೊಂದು ಕೇಸ್ ಮಾತ್ರ ಮಾಧ್ಯಮದಲ್ಲಿ ಬಂದಿದೆ, ಭಾಳಷ್ಟು ಲ್ಯಾಂಡ್ ಮಾಫಿಯಾ ಇದರಲ್ಲೇ ಕೆಲಸ ಮಾಡುತ್ತದೆ. ಭಾಳಷ್ಟು ಬಡವರು ಜಮೀನನ್ನು ಕಬ್ಜಾ ತೋದು, ಅವು ಉತ್ತರ ತಮ್ಮ ಹೆಸರು ಹೇಳಿಸೋದು, ಆಮೇಲೆ ಕೋರ್ಟ್ ಮುಖಾಂತರ ಆದೇಶ ಮಾಡುವಂಥ ಭಾಳಷ್ಟು ಗಂಭೀರವಾದ ಕೆಲಸ ನಡೆದಿದ್ದಲ್ಲಿ ಅದನ್ನೆಲ್ಲ ಮುಂದಿನ ದಿನದಲ್ಲೇ ಪಕ್ಷದಿಂದ ಹೋರಾಟ ಮಾಡಿ ಬಡವರಿಗೆ ರೈತರಿಗೆ ಅನ್ಯಾಯ ಆಗುವಂಥ ಕೆಲಸ ಮಾಡೋದು ನಮ್ಮ ಪಕ್ಷದ ಮುಂದಿನ ಪೂರ್ವ ಪ್ರಮಾಣ. ರಾಜ್ಯದಲ್ಲಿ ಈಗ ಅಧಿಕಾರದ ಇದ್ದಂಥ ಮಹಾನಾಯಕರು ಕುತೂಹಲ ರಾಮಸಿಂಗ್ ಶಿಷ್ಯರು ಅಧಿಕಾರ ಇದ್ದಾಗ ಹೆಂಗೆ ನ್ಯಾಯ ಸಿಗ್ತದೆ, ಅದಕ್ಕೆ ನಾವು ಅದನ್ನು ಭಾಳ ಗಂಭೀರವಾಗಿ ತಗೊಂಡು ನಾವು ಪಕ್ಷದಿಂದ ಇರ್ಬೋದು ಸ್ಥಳೀಯವಾಗಿ ಚರ್ಚೆ ಮಾಡಿಕೊಂಡು ಈ ವಿಷಯ ಈ ಬಗ್ಗೆ ನಾ ಈ ಕೇಸದ ಬಗ್ಗೆ ಹೇಳ್ತಿಲ್ಲ. ಈ ಕೇಸ್ ಇನ್ನೂ ತನಿಖೆ ಹಂತದಲ್ಲಿದ್ದೀರಿ, ತನಿಖೆ ಹಂತದಲ್ಲಿದ್ದಾಗ ನಾನು ಯಾರೇ ಮೇಲೆ ನಾನು ಉತ್ಪಾದನೆ ಮಾಡೋದಿಲ್ಲ. ಅದನ್ನೆಲ್ಲ ಗಂಭೀರವಾಗಿ ಸ್ಥಳೀಯ ಮಟ್ಟ ಚರ್ಚಿಸಿ ನನಗೆ ನಾ FIR ಮಾಡೋದು ಡೌಟ್, ಯಾಕಂದ್ರೆ ಭಾಳಷ್ಟು ಕೊಟ್ಟಿ ಅವ್ರು ಸುಳ್ಳು ಹೇಳ್ತಾರೆ ಪೊಲೀಸರು. ಯಾಕಂದ್ರೆ ನೋಡಿ ಹೈದರಾಬಾದ್ ಕೂತು ಭಾಳ ಪ್ರೆಷರ್ ಮಾಡ್ತಾರೆ. ನನ್ನ ADG ರ್ಯಾಂಕ್ ಅಧಿಕಾರಿ ಮುಖಾಂತರ ಈ ಸ್ಥಳೀಯ ಪೊಲೀಸರಿಗೆ ಭಾಳಷ್ಟು ಪ್ರೆಷರ್ ಬಂದಿದೆ, ಅದಕ್ಕೆ FIR ಮಾಡ್ತಿಲ್ಲ ಒಂದು. ಮತ್ತು ಇದನ್ನು ಒಬ್ಬ ದಲಿತ ಮೇಲೆ ಟೆಣ್ಣೆ ಆಗತೈತೆ. ಈ ಕಾಂಗ್ರೆಸ್ ಪಕ್ಷ ದಲಿತ ಮತ್ತು ಮುಸ್ಲಿಂ ಹಿಂದೂ ಸಮಾಜ ಬಂದಂಥ ಕಾಂಗ್ರೆಸ್ ಸರ್ಕಾರ ಅವ್ರ ಮೇಲೆ ಅನ್ಯಾಯ ಮಾಡ್ತಾರೆ, ಯಾರಿಗೂ ಇಲ್ಲ. ಮುಂದುವರೆದ ಜಾತಿ ಎಲ್ಲೇ ಇದ್ದರೆ ಅವರು ಆರಾಮಿರ್ತಾರೆ. ನಮ್ಮಂಥ ದಲಿತ ನಾಯಕರಿಗೆ ಮುಸಲ್ಮಾನರಿಗೆ SC ST ಎಲ್ಲೂ ನ್ಯಾಯ ಸಿಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕುಟುಂಬದವರು ಇನ್ನೊಂದು ಬಿಡುಗಡೆ ಮಾಡಿದ್ದಾರೆ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಥ್ರೆಟ್ ಇತ್ತು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ ಮಗ ವಾಟ್ಸಪ್ ಮುಖಾಂತರ ಜೀವ ಬೆದರಿಕೆ ಹಾಕಿದ್ದ ಅಂತೇಳಿ ಅವರೊಂದು ಕುಟುಂಬದವರು ಬಿಡುಗಡೆ ಮಾಡಿದ್ದಾರೆ. ಅಲ್ಲಪ್ಪ ಅಂತ ನಮ್ಮ ನನ್ನಂತ ನನಗೆ ಬರ್ತಾವೆ ಥ್ರೆಟಿಂಗ್, ಪಾಪ ವಿಜಯ ಪ್ರತಿಷ್ಠೆ ನಾವು ಹೇಳುದಿಲ್ಲ ಯಾರು ಮುಂದೆ ಇಂಥ ಬರ್ತಾವೆ, ನಾ ಹೀಗೆ ಓದರ್ತಾ ಬಿಡ್ತಾವೆ, ನಾ ಹೇಳುದಿಲ್ಲ ಹೇಳ್ಬೋದು. ನೋಡಿ ಈಗ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ನಂತರ ಭಾಳಷ್ಟು ಬಡವರಿಗೆ ಅನ್ಯಾಯ ಆಗ್ತೈತೆ, ವಿಶೇಷವಾಗುತ್ತೆ ಈ ದಲಿತ ಹಿಂದುಳು ಜನಾಂಗ ಬಹಳಷ್ಟು ಅನ್ಯಾಯ ಆಗ್ತೈತೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇವೆ. ನೋಡಿ ರಾಜಕಾರಣದಲ್ಲಿ ಅದೆಲ್ಲ ಸಾಮಾನ್ಯ,
ಅದನ್ನೆಲ್ಲ ಅಷ್ಟು ಗಂಭೀರ ತಗೊಂಡ್ರಕ್ಕೆ ನೋಡೋಣ. ಈ ಈ ಹಂತಕ್ಕೆ ಒಬ್ಬ ಕೊಲೆ ಮಟ್ಟಕ್ಕೆ ಹೋದ ನಂತರ ಗಂಭೀರ ತಗೋಬೇಕಾದ್ರೆ ಆ ಥ್ರೆಟ್ ಈಗ ನೋಡಿದೆ ನಾನು. ನೋಡ್ರಿ ಈಗ ಸಿ ಸಿ ಟಿವಿಯಲ್ಲಿ ಆ ಮನುಷ್ಯನ ಟಿವಿ ನಾನು ಜಸ್ಟ್ ನೋಡಿದ್ದೀನಿ. ಆದರೆ ಆ ತನಿಖೆ ಆಗಬೇಕು. ಅದು ಎಲ್ಲಿ ನಾ ಗಾಡಿಯಲ್ಲಿ ಕೂತು ಮನುಷ್ಯ ನೋಡಿದ್ದೀನಿ. ಯಾರ ಮೇಲೆ ಅಪ್ಪ ಗಂಭೀರ ಅಪ್ಪ ಅದಲ್ಲ ಆ ಮನುಷ್ಯ ಸಿ ಟಿವಿಯಲ್ಲಿ ಇದ್ದಂಥ ಫುಟೇಜ್ ನೋಡಿದ್ದೀನಿ ನಾನು. ಆದರೆ ಎಲ್ಲಿ ಇದೆ ತನಿಖೆ ಆಗಬೇಕು. ಭಾಳಷ್ಟು ಹಿಂದಿನ ನೋಡಿ ಹೆಂಗೆ ಸೇರಿಸಲ್ರಿ ಸಿ ಬಿ ಐ ಕಾಂಟ್ರಾಕ್ಟ್ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ತನಿಖೆ ಅಂತ ಇಟ್ರ ಮುಖದ ಸರ್ಕಾರ ಅವರಲ್ಲಿ ಈ ಸರ್ಕಾರ ನೈತಿಕತೆ ಇಲ್ಲ. ಇಲ್ಲಿ ಈ ಸರ್ಕಾರದಿಂದ ನ್ಯಾಯ ಸಿಗಲ್ಲ. ನೋಡಿ ನಾವು ನ್ಯಾಯವಾಗಿ ಹೇಳಿ ಇಲ್ಲಿ ಪಾಪ ಇಲ್ಲಿ ಸ್ಥಳೀಯ ಪೊಲೀಸ್ ಮೇಲೆ ನಾವು ತಪ್ಪ ಮಾಡೋದಿಲ್ಲ. ಅವ್ರ ಮೇಲೆ ಪ್ರೆಷರ್ ಇದೆ. ಆದರೆ ದಯವಿಟ್ಟು ಈ ಇದನ್ನು ನೀವು ಮಾಧ್ಯಮ ಮಿತ್ರರು ಭಾಳ ಗಂಭೀರ ಇತ್ತು ಅಂತ ನೀವು ಚರ್ಚೆ. ನೀವು ಸಮಾಜ ಕಣ್ಣು ಬೆಳಗಾವದಲ್ಲಿ ಮುಂದೆ ಮಾಡಲಿ. ಅವ್ರು ಸಾಧನೆ ಅದೇ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಾಕಿದೆ ಷಡ್ಯಂತ್ರ. ನೋಡಿ ರಮೇಶ್ ಜಾರಕಿಹೊಳಿ ಇರ್ಬೋದು, ಪೃಥ್ವಿ ಸಿಂಗ್ ಇರ್ಬೋದು, ಇನ್ನೊಬ್ಬರು ಯಾರು ಹೆಸರಿದ್ರೆ ಅವರಿರ್ಬೋದು. ಬೆಳಗಾವ್ ಮೂಲೆ ಮೂಲೆ ಗೊತ್ತವ್ರಿ ಅವ್ರ ನಡೆ ಬಂದ ನಡೆಗೆ ಹಿಂದಿನ 20 ವರ್ಷ ಬಂದಂಥ ಎಲ್ಲ ನೀವೆಲ್ಲ ನೋಡಿದ್ರಿ. ಅವ್ರು ಯಾರು ಏನು ಎಂತ ನೀವೆಲ್ಲ ನೋಡಿದ್ರಿ. ರಮೇಶ್ ಜಾರಕಿಹೊಳಿ ಹೆಂಗ, ಪೃಥ್ವಿ ಸಿಂಗ್ ಹೆಂಗ, ಮತ್ತೊಬ್ಬ ಹೆಂಗ, ಎಲ್ಲ ನೋಡಿದ್ರಿ ನೀವು. ಅದೆಲ್ಲ ನೋಡ್ರಿ, ಅದನ್ನೆಲ್ಲ ನೀವು ರಾಜಕೀಯ ಧರಿಸ್ಬೇಡ ದಯವಿಟ್ಟು. ಇಲ್ಲ ಅವೆಲ್ಲ ಈಗ ದಿನಾರ್ಥ ಅದನ್ನ ತಿಳಿಕೊಂಡು ಅಂತ ಭಾಳ ಹೊಡೆದಿನಿ. ನನಗೆ ಯಾವ ಚೋಟ ರಾಜನ ಅಲ್ಲ, ದಯವಿಟ್ಟು ಅಪ್ಪ ಪೂಜಾರಿ ರವಿ ಪೂಜಾರಿ ಬಂದಿತ್ತು ನನಗೆ 2-3 ಸಲ. ನಾ ಕೇರ್ ಮಾಡಿಲ್ಲ. ನನ್ನ ಈ ಸಲ ಜನರು ಸಹ ನನಗೆ ರವಿ ಪೂಜಾರಿ ನಂಗೆ ತಟ್ಟಿ ಕೊಟ್ಟಿದ್ದೆ, ಅದಕ್ಕೆ ಕೇರ್ ಮಾಡಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ರಮೇಶ್ ಜಾರಕಿಹೊಳಿ ತಿರ್ಬೋದು ಅಕ್ಕಿ ಮೇಲೆ ನನ್ನ ಶಿಷ್ಯ ಇರ್ಬೋದು. ನೋಡಿ ಅಂತ ಚಿಲ್ಲರ ರಾಜಕೀಯ ಮಾಡಿದ್ರೆ ಜಾರಕಿಹೊಳಿ ಕುಟುಂಬ ಅಲ್ಲ ನಾವು. ಜಾರಕಿಹೊಳಿ ಕುಟುಂಬದ ನೋಡ್ರಿ ಇವ್ರು ಲಾಟ್ರಿ ಮಂತ್ರಿ, ಲಾಟ್ರಿ ಎಮ್ ಎಲ್ ಎ ಕೆಲವೇ ದಿವಸದಲ್ಲಿ ಅವರು ಮಾಜಿ ಆಗುವಂತ ಸಂದರ್ಭ ಬರ್ತದೆ. ದಯವಿಟ್ಟು ಸಾಕು. ನೋಡ್ರಿ ಇಲ್ಲಿ ನ್ಯಾಯ ಸಿಗುತ್ತೆ ಬಹಳ ಕಷ್ಟ. ನಾ ಕೋರ್ಟ್ ಮುಖಾಂತರ ನ್ಯಾಯಾಲಯಕ್ಕೆ ಹೋಗ್ತೇವೆ, ಸಿ ಬಿ ಐ ತನಿಖೆ ಆಗ್ರಹ ಮಾಡ್ತೇವೆ. ನೋಡ್ರಿ ಅದನ್ನು ವಿಜೇಂದ್ರ ಯಾವ ಸಂದರ್ಭ ನನಗೆ ಗೊತ್ತಿಲ್ಲ. ನನಗೆ ಈಗ ಬಂದನೆ ಪೊಲೀಸಿಗೆ ಟೈಮ್ ಕೊಡೋಣ. ಈಗ ತಪ್ಪು ಮಾಡಿದ್ರೆ ಇನ್ನು ಮುಂದೆ ಭಾಳ ಸೀರಿಯಸ್ ಹೋಗ್ತದೆ, ಇನ್ನೂ ಭಾಳಷ್ಟು ಮಟ್ಟ ದೂರ ಮಟ್ಟ ಹೋಗ್ತದೆ. ಗಪ್ಪ 100 ಕ್ಕೆ 100. ಆದ್ರೆ ಪೃಥ್ವಿ ಸಿಂಗ್ ತಪ್ಪಿದ್ರೆ ಅವನಿಗೂ ಬೇದ ಹೇಳ್ತಾನೆ. ಅವನು ತಪ್ಪು ತೋರಿಸಿ ಅವನಿಗೂ ಇರ್ತಾನೆ. ನಾವಿದ್ರೆ ರಾಜಕೀಯ ಮಾಡೋದಿಲ್ಲ, ನ್ಯಾಯದ ಪರವಾಗಿರ್ತೀನಿ ನಾನು. ಹೌದು ಲ್ಯಾಂಡ್ ಮಾಫಿಯಾ ಅದೇ. ಈಗ ನೀವು ಒಂದು ಪಾರಿಶ್ವಾಡಕ್ಕೆ ಹೋಗಿ, ಇವತ್ತು ಹೆಂಗಸರದ ಗುಂಡಾಗಿ ಮಾಡೋದ್ರಲ್ಲಿ ಇವರು ಹೆಂಗಸರ ಗುಂಡಾಗಿ ಬೀಲಿ ಹಚ್ಚಿದ್ರು ಓಡ್ ಬಂದು ಮಾಡೋದು. ಪಾರಿಶ್ವಾಡದಲ್ಲಿ ಹೊಲ ತಗೊಳ್ಳೋದು, ಮುಂದಿನ ಹೊಲ ಬಂದು ಮಾಡೋದು ಹಂಗೆ. ಜಾರಕಿಹೊಳಿ ಕುಟುಂಬ ಮೇಲೆ ಅಪೋಸ್ ಮಾಡಿ ಒಂದ್ಸಲ ರಾಜಕಾರಣದಲ್ಲಿ ಒಂದು ಭಾಷಣದಲ್ಲಿ ಜಾರಕಿಹೊಳಿ ಮೇಲೆ ಅಪೋಸ್ ಮಾಡಿದ್ರೆ ಗೋಕಾದ ನೋಡ್ರಿ ಒಂದೇ ಎರಡರ ಮನೆ ನಾವು ಅಂತ ಮಾಡಿದ್ರೆ ನಾವು ರಾಜಕೀಯ ಯಾರೇ ನಿಲ್ಲ ತುಲ ಅಲ್ಲಪ್ಪ. ಈಗ ಬಂದು ಇತ್ತಿಲ್ಲ ನಾನು ಮುಂಬೈನ ನೀರೋಗಿ ನೀರು ಹಿಡಿದು ಬರ್ತಿರ್ಕಿಲ್ಲಪ್ಪ. ನೀರೋ ನೀನು ಗೊತ್ತಾಯ್ತು ಬಂದು ಬೆಳಿಗ್ಗೆ ನಿಂತಿದ್ರೆ ಸುಳ್ಳು ನಾನು ಇದಲ್ಲ ನ್ಯಾಯವಾಗಿ. ಇವತ್ತು ನೋಡ್ರಿ ಈಗ ಬಹಿರಂಗ ಹೇಳಿದ್ನ ಪ್ರತ್ಯಕ್ಷ ನಿಜ ಹೇಳಿ. ಯಾರು ಒತ್ತಾಯಕ್ಕೆ ಹೇಳ್ಬೇಡ, ಬಹುಶಃ ಯಾರು ಪೊಲೀಸ್ ಇರ್ತಾರೆ ಹೇಳುವಾಗ. ನಾ ರಮೇಶ್ ಜಾರಕಿಹೊಳಿ ನೋಡಬೇಡ, ಯಾರೋ ನೀ ನಿಜ ಸಂಗತಿ ಹೇಳು, ಯಾರು ಮಾತು ಕೇಳಿ ಯಾರು ಹೆಸರು ಹೇಳಬೇಡ. ಫಸ್ಟ್ ಹೇಳಿ ಬಂದೆ ನಾನು. ನಾನು ಅಂತ ಸಣ್ಣ ರಾಜಕೀಯ ಮಾಡೋ ಮನುಷ್ಯ ಅಲ್ಲ. ಓ ಎಸ್ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನೇನಾದ್ರೂ ಬಂದು ನಿಲ್ತಾರೆ ನ್ಯಾಯವಾಗಿದ್ದವ್ರು ಮಾತ್ರ. ಅವ್ರು ಸ್ಥಳೀಯವಾಗಿ ಏನೋ ಒಂದು ಇದಾಗೋದು ಅದಕ್ಕೆಲ್ಲ ಇಲ್ಲ. ನಾವು ನಿಜವಾಗಿ ಅನ್ನಾದ್ರೆ ಪರವಾಗಿರ್ತೀವಿ. ಕನಕಪುರ ಅದು ಮರ್ತೀನಿ. ಕನಕಪುರ ಆಗತೈತಿ ಬೆಳಗಾವ್ ಕನಕ. ಬಹಳಷ್ಟು ಜನ ಏಳೇಳು ಪಡೆ ಎಮ್ ಎಲ್ ಎ ಆಗಿ ರಮೇಶ್ ಜಾರಕಿಹೊಳಿ ಮುಂದಿತ್ತದು ಅಭಯ ಪಡಲ. ನಾನು ಬಹಳ ಕ್ರೋಶ ಇಟ್ಟದ್ರ ನಾವು ಯಾರು ಯಾರಿಗೆ ಅನ್ಯಾಯ ಮಾಡಿದ್ರು. ಈ ಬರೀ ಇನ್ನೂ ಎಂತ ಎಷ್ಟು ಯಾವ ಮಟ್ಟಕ್ಕೆ ಹೋಗಿತ್ತದು ಇನ್ನು ಮುಂದಿನ ವಿಚಾರ ಮಾಡ್ರಿ. ನಮ್ಗೇನಾಗ ನೋಡ್ರಿ
ಬಿಟ್ಟು ಸಾಕ ತನಿಖೆ ಆಗಲಿ ಮುಂದೆ ನೋಡಿ ಮೊದಲು ಇದು ವಿಷಯ ಏನಂತ ನಾವು ಸ್ಟಡಿ ಮಾಡೋಣ ಮಾಡಿ ಕೈ ಹಾಕೋಣ ಯಾಕಂದ್ರೆ ಈಗ ಬಂದ್ರೆ ಅವ್ರು ಹೇಳಿದ್ರೆ ಇನ್ನೊಂದು ಹಾಸ್ಪಿಟಲ್ ಎಲ್ಲ ಮಾತಾಡ್ಕೊಂಡು ಅಕಸ್ಮಾತ್ ಈ ಪೊಲೀಸ್ ನ್ಯಾಯಾಧೀಶ ಕೋರ್ಟ್ ಸಿಬಿಐ ತನಿಖೆ ಆಗ್ರಹ ಮಾಡ್ತಾರೆ.